ಸಂವಿಧಾನ ಅಡಾಪ್ಟ್ ಆದದ್ದು 26 ನವಂಬರ್ 1949. ಇವರು ಅದಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಇಟ್ ವಾಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ಹಿಸ್ಟಾರಿಕಲ್ ಸ್ಪೀಚ್ ಆ ಭಾಷಣ ಇದೆಯಲ್ಲ, ಅದು ಒಂದು ರೀತಿ ಭವಿಷ್ಯವಾಣಿ ಥರ ಇತ್ತು. ಈ ದೇಶಕ್ಕೆ ಅದು ಒಂದು ಭವಿಷ್ಯವಾಣಿ. ನಾನು ಅವರ ಭಾಷಣದ ಪ್ರತಿಯನ್ನು ತಗೊಂಡಿದ್ದೀನಿ. ನವೆಂಬರ್ 25, 1949. ಐತಿಹಾಸಿಕವಾದಂಥ ಭಾಷಣ ಇದು. ಆ ಭಾಷಣದಲ್ಲೇನೆ ನಮ್ಮ ಸಂವಿಧಾನ ಹೇಗೆ ರಚನೆ ಆಯಿತು, ಯಾರ್ಯಾರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ಡ್ರಾಫ್ಟಿಂಗ್ ಕಮಿಟಿಲಿ ಏನೇನಾಯಿತು ಅಂತೇಳಿ ಅವರು ಎಲ್ಲ ಭಾಷಣ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ದೇಶಕ್ಕೆ ದೂರದೃಷ್ಟಿ ಇಟ್ಕೊಂಡು, ಬಿಕಾಸ್ ಯು ಹ್ಯಾಸ್ ಎ ವಿಷನರಿ. ವಿಷನರಿಗಳಿಗೆ ಮಾತ್ರ ಈ ದೇಶದಲ್ಲಿ ಏನಾಗ್ಬೋದು ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಎಲ್ರಿಗೂ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ನಮಗೆಲ್ಲ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅವರು ಅವತ್ತೇ ಈ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ನಾನು ಆ ಭಾಷಣದ ಒಂದು ಪ್ಯಾರ ಓದ್ತೀನಿ. ನಾನು ಅವರು ಕೊನೆಯಲ್ಲಿ ಹೇಳೋದು, ಇಂಡಿಪೆಂಡೆನ್ಸ್ ಈಸ್ ನೋ ಡೌಟ್ ಎ ಮ್ಯಾಟರ್ ಆಫ್ ಜಾಯ್, ಬಟ್ ಲೆಟ್ ಅಸ್ ನಾಟ್ ಫರ್ಗೆಟ್ that this independence has thrown on us great responsibilities. By independence we have lost the excuse of blaming the British for anything going wrong. Avaru heltare nodi nam deshakke swatantra bandibittu samvidhana navu rachane maadkondu samvidhana jari maadkondu mele in British navu beral thosagilla navu. ಯಾವುದೇ ತಪ್ಪುಗಳಾದರೆ, ಅನಾಹುತಗಳಾದರೆ, ಕೆಟ್ಟದಾದರೆ ಬ್ರಿಟಿಷ್ ಸರ್ಕಾರದ ಮೇಲೆ ಬೆರಳು ತೋರಿಸೋಗಿಲ್ಲ ನಾವು. ಇಫ್ ಇಯರ್ ಆಫ್ಟರ್ ಥಿಂಗ್ಸ್ ಗೋ ರಾಂಗ್ ವಿಲ್ ಹ್ಯಾವ್ ನೋಬಡಿ ಟು ಬ್ಲೇಮ್ ಎಕ್ಸೆಪ್ಟ್ ಅವರ್ ಸೆಲ್ಸ್. You have nobody to blame except ourselves. ಇವತ್ತು ನಾವು ಯಾರು ರಾಜ್ಯ ಆಳಿದ್ದೀವಲ್ಲ, ದೇಶ ಆಳಿದ್ದೀವಲ್ಲ, ಇವತ್ತೇನಾದ್ರು ದೇಶದಲ್ಲಿ ಸಂವಿಧಾನದ ಮೂಲ ಆಶಯಗಳು ಈಡೇರದೇ ಇದ್ರೆ, ಅದಕ್ಕೆ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ರೆ, ಅದಕ್ಕೆಲ್ಲ ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡ್ಕೋಬೇಕು, ನಮ್ಮನ್ನೇ ಬ್ಲೇಮ್ ಮಾಡ್ಕೋಬೇಕು, ನಾವು ನಮ್ಮನ್ನೇ ನಿಂದಿಸ್ಕೋಬೇಕು. ದೇರ್ ಇಸ್ ಗ್ರೇಟ್ ಡೇಂಜರ್ ಆಫ್ ಥಿಂಗ್ಸ್ ಗೋಯಿಂಗ್ ರಾಂಗ್. ಟೈಮ್ಸ್ ಆರ್ ಫಾಸ್ಟ್ ಚೇಂಜಿಂಗ್. ಪೀಪಲ್ ಇನ್ಕ್ಲೂಡಿಂಗ್ ಅವರ್ ಓನ್ ಆರ್ ಬೀಯಿಂಗ್ ಮೂವ್ಡ್ ಬೈ ನ್ಯೂ ಐಡಿಯಾಲಜೀಸ್. ದೇ ಆರ್ ಗೆಟಿಂಗ್ ಟೈರ್ಡ್ ಆಫ್ ಗವರ್ಮೆಂಟ್ ಬೈ ದಿ ಪೀಪಲ್. They are prepared to have governments for the people. ಜನರಿಂದ ಸರ್ಕಾರ ಇದೆಯಲ್ಲ, ಜನರಿಗೋಸ್ಕರ ಸರ್ಕಾರ ಆಗಬೇಕು. ಅವತ್ತೇ ಹೇಳಿರೋದು ಇದು 1949 ನವೆಂಬರ್ 25 ತಾರೀಕು.
ಎಪ್ಪತ್ತು ವರ್ಷಗಳ ಹಿಂದೆ, 71 ವರ್ಷದಲ್ಲಿ ದೇ ಆರ್ ಗೆಟಿಂಗ್ ಟೈರ್ಡ್ ಆಫ್ ಗೌರ್ಮೆಂಟ್ ಬೈ ದಿ ಪೀಪಲ್. ದೇ ಆರ್ ಪ್ರಿಪೇರ್ಡ್ ಟು ಹ್ಯಾವ್ ಗೌರ್ಮೆಂಟ್ಸ್ ಫಾರ್ ದಿ ಪೀಪಲ್ ಅಂಡ್ ಆರ್ ಡಿಫರೆಂಟ್, ವೆದರ್ ಇಟ್ ಈಸ್ ಗೌರ್ಮೆಂಟ್ ಆಫ್ ದಿ ಪೀಪಲ್ ಅಂಡ್ ಬೈ ದಿ ಪೀಪಲ್. ಇಫ್ ಯು ವಿಶ್ ಟು ಪ್ರಿಸರ್ವ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ವಿಚ್ ವಿ ಹ್ಯಾವ್ ಸಾಟ್ ಟು ಎನ್ಶ್ರೈನ್ ದಿ ಪ್ರಿನ್ಸಿಪಲ್ಸ್ ಆಫ್ ಗೌರ್ಮೆಂಟ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂಡ್ ಬೈ ದಿ ಪೀಪಲ್, ಲೆಟ್ ಅಸ್ ರಿಸಾಲ್ವ್ ನಾಟ್ ಟು ಬಿ ಟಾರ್ಡಿ ಇನ್ ದಿ ರೆಕಗ್ನಿಷನ್ ಆಫ್ ದಿ ಈವಿಲ್ಸ್ ದಟ್ ದಿ ಲೈ ಅಕ್ರಾಸ್ ಅವರ್ ಪಾತ್ ಅಂಡ್ ವಿಚ್ ಇಂಡ್ಯೂಸ್ ಪೀಪಲ್ ಟು ಪ್ರಿಫರ್ ಗೌರ್ಮೆಂಟ್ ಫಾರ್ ದಿ ಪೀಪಲ್ ಟು ಗೌರ್ಮೆಂಟ್ ಬೈ ದಿ ಪೀಪಲ್, ನಾರ್ ಟು ಬಿ ವೀಕ್ ಇನ್ ಅವರ್ ಇನಿಷಿಯೇಟಿವ್ ಟು ರಿಮೂವ್ ದೆಮ್. ದಟ್ ಈಸ್ ದಿ ಓನ್ಲಿ ವೇ ಟು ಸೇರ್ವ್ ದಿ ಕಂಟ್ರಿ. ಐ ನೋ ಆಫ್ ನೋ ಬೆಟರ್. ಇದು ಕನ್ಕ್ಲೂಡ್ ಮಾಡೋದು ಅವರ ಭಾಷಣ, ಈ ಥರ ಕನ್ಕ್ಲೂಡ್ ಮಾಡ್ತಾರೆ. ಸೊ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತಾರೆ, ನಾವು ಸಂವಿಧಾನ ಮೆರಿಟ್ ಬಗ್ಗೆ ಮಾತಾಡೋದಕ್ಕಿಂತ ಸಂವಿಧಾನ ಯಾರ ಕೈನಲ್ಲಿದ್ದರೆ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಸಂವಿಧಾನವನ್ನು ಜಾರಿ ಮಾಡೋರು ಸಂವಿಧಾನಿತ ಸರ್ಕಾರ ನಡೆಸೋರು ಅವ್ರು ಕೆಟ್ಟವರಾಗ್ಬಿಟ್ರೆ